बा तुलसी निन् बग्गेने मातार्तिद्वि ಏನೈತ್ ತುಳಸಿ ಯಾಕೆ ಒಂತರ ಇದ್ದೀರ ಅದು ನಾನು ಏನು ಮಾತಾಡಬೇಕು ಅಂತ ಬಂದೆ ಮಾತಾಡಿ ತುಳಸಿ ಯಾಕೆ ಸಂಕೋಚ ಪಟ್ಕೋತಾ ಇದ್ದೀರ ಅದೇನು ನಿನ್ನತ್ರನೇ ಮಾತಾಡಬೇಕು ಅಂತ ತುಂಬಾ ಗಾಬರಿಯಲ್ಲಿ ಬಂದ್ಲು ಸಾಮ್ರಾಟ್ ಅದೇನು ಅಂತ ಕೇಳು ಅದು ಏನು ಹೆದರಕೋ ಬೇಡ ತುಳಸಿ ಧೈರ್ಯವಾಗಿ ಹೇಳು ನಾನು ಬೇಕಿದ್ರೆ ನನ್ನ ಗಂಡನ ಹತ್ರನು ಮಾತಾಡ್ತೀನಿ ನೋಡಜ್ಜಿ ಈ ಸುಪ್ರಭಾ ಹೇಳ್ತಿರೋದು ಅಂತ ತಳ್ಳ ಹಾಕಬೇಡ ಹಾವನ್ನ ಹೊಡಿಬೇಕು ಅಂದ್ರೆ ಹೊರದು ಬಿಡಬೇಕು ಹೊಡಿತೀನಿ ಹೊಡಿತೀನಿ ಅಂತ ಅದನ್ನ ಮತ್ತು ಕೆರಳಿಸಬಾರದು ಇಲ್ಲ ನಮ್ಮ ಪಾಡಿನ ಸುಮ್ಮನೆ ಇದ್ದು ಬಿಡಬೇಕು ಈಗಲೇ ಆಗುತ್ತೆ ಅದಕ್ಕೆ ನಾವು ತಯಾರಿದ್ದೀವ ನಾನು ತಯಾರಿದ್ದೀನಿ ಅದೇನಾಗುತ್ತೋ ನಾನು ಯಾಕೆ ತುಳಸಿ ಇಷ್ಟೊಂದು ಸಂಕೋಚ ಪಟ್ಕೋತಿದ್ಯಾ ಮಾತಾಡು ಇಲ್ಲಿ ನಿಂಗೆ ಗೊತ್ತಿಲ್ಲದೆ ಇರೋರು ಯಾರಿದ್ದಾರೆ ಅದು ಹಾಗಲ್ಲ ಅಕ್ಕ ಹೇಗೆ ಹೇಳಬೇಕು ನನಗೂ ಗೊತ್ತಾಗ್ತಿಲ್ಲ ಅದು ನನಗೂ ಗೊತ್ತಿಲ್ಲ ಅಕ್ಕ ನಾನು ಹೇಳಿದ್ರೆ ಸಮಸ್ಯೆ ಪರಿಹಾರ ಆಗೋ ಬದಲು ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂತ ನನಗೆ ಭಯ ಭಯ ಯಾಕೆ ತುಳಸಿ ನನ್ನ ತಮ್ಮ ಇರಬೇಕಾದ್ರೆ ಏನು ಭಯ ನಿಮಗೆ ನನ್ನ ಗಂಡನ ವಾಪಸ್ ಕರ್ಕೊಂಡು ಬಂದು ನನ್ನ ತಾಳಿನ ಉಳಿಸ್ಕೊಟ್ಟವನು ಅಂತದ್ರಲ್ಲಿ ನಿನ್ನ ಸಮಸ್ಯೆನ ಬಗೆಹರಿಸಲ್ಲ ಅನ್ಕೊಂಡಿದ್ಯಾ ಏನು ನಡೀತಲ್ಲ ಅದಾದ್ಮೇಲೆ ತುಂಬಾನೇ ಭಯ ಆಗ್ತಿದೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ
ಇಲ್ಲಿ ನಿಮ್ಮೆಲ್ಲರ ಜೊತೆ ಮಾತಾಡಿದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಚಿಂತೆ ಮಾಡಬೇಡಿ ತುಳಸಿ, ನಿಮ್ಗೆ ಯಾರೇ ತೊಂದರೆ ಕೊಡ್ತಾ ಇದ್ರು ಅವನು ಮತ್ತೆ ಬರಲ್ಲ. ಯಾಕೆ ಅಂದ್ರೆ ಅವನಿಗೆ ಸಾಮ್ರಾಟ್ ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತು. ನೀವ್ ಹೆದರ್ಕೋಬೇಡಿ, ಅವನ್ ಏನಾದ್ರೂ ಇನ್ನೊಂದ್ಸತಿ ಬಂದ್ರೆ ಅವನ್ ಮುಖನ ಸರಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ. ತಕ್ಷಣ ಬಂದು ನಂಗೆ ಹೋಗ್ತೀನಿ, ಉಗುಳಿದ್ರೆ ಮನೆಗೆ ಬೆಂಕಿ ಬೀಳುತ್ತೆ. ಏನು ಆಗದೆ ಇರೋ ಹಾಗೆ ಬರ್ತಾ ಇರೋದನ್ನ ನೋಡಿದ್ರೆ ತುಳಸಿ ಸಾಮ್ರಾಟನ್ಗೆ ಏನು ಹೇಳಿಲ್ಲ ಅನಿಸುತ್ತೆ. ನೋಡುತ್ತೀಯ ಸತ್ಯವತಿ, ಪದ್ಮಾವತಿ ನನ್ ಮೇಲೆ ದೂರು ಹೇಳ್ತಾಳ. ಸುಮ್ಮನೆ ಇರು ಮುತ್ಯಾಲ, ನೀನು ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋಲ್ಲ. ನೀನು ಯಾರು ಅಂತಲೇ ಅವಳಿಗೆ ಗೊತ್ತಿಲ್ಲ. ಅಂಥ ಅದರಲ್ಲಿ ಸುಮ್ಮನೆ ನಿನ್ನನ್ನು ಯಾಕೆ ಬಿಟ್ಕೊಡ್ತಾಳೆ? ಅವಳಿಗೆ ಈಗ ಗೊತ್ತೇ ಆಗಿಲ್ಲ, ಒಂದಲ್ಲ ಒಂದಿನ ಅವಳಿಗೂ ಗೊತ್ತಾಗುತ್ತೆ, ಸಾಮ್ರಾಟನಿಗೂ ಗೊತ್ತಾಗುತ್ತೆ. ನಾವೀಗ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನೀನಾದಷ್ಟು ಬೇಗ ನಿನ್ನ ಶಕ್ತಿನ ವಾಪಸ್ ಎರಡು ಅದ್ಭುತ. ನಿನ್ನ ಕೈಯಿಂದ ಕುಡಿಯೋ ಕಾಫಿ ತುಂಬಾನೇ ಸಿಹಿಯಾಗಿರುತ್ತೆ. ನಿನ್ನ ಮುದ್ದಾದ ಕೈಗಳಿಂದ ನನಗೂ ಸ್ವಲ್ಪ ಕಾಫಿ ಕೊಡು ತುಳಸಿ. ಬೆಳಗ್ಗೆನೆ ಯಾಕೋ ಕಾಫಿ ಕುಡಿಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಒಂಚೂರು ನಾಚಿಕೆ ಆಗ್ತಿಲ್ವಾ ಹೀಗೆ ನಡ್ಕೊಳ್ಳೋದಕ್ಕೆ? ಈ ತರ ಅಸಹ್ಯವಾಗಿ ನಡ್ಕೊಂಡ್ರೆ ಒಂದ್ ಹೆಣ್ಣು ಒಲಿತಾಳೆ ಅಂತ ಯಾರು ಹೇಳಿದ್ದು? ಯಾಕೆ ಬುದ್ಧಿ ಇಲ್ದಿರೋ ತರ ನಡ್ಕೋತಿದ್ದೀರಾ? ನೀವಿಷ್ಟು ದಿನ ಕಲ್ತಿರೋ ಸಂಸ್ಕಾರ ಎಲ್ಲ ಎಲ್ಲಿ ಹೋಯ್ತು? ಏನು ನನ್ನಿಂದ ನಿನ ಕೆಲ್ಸ ಆಗ್ಬೇಕಾ? ನನ್ನ ಹೆಸರು ಹೇಳಿದ್ದೀನಿ ಅವಂತಿಕ, ನಾನು ನಿನ್ನ ಜೊತೆ ಸೇರ್ಕೊಳ್ಳಲ್ಲ ಅಂತ. ನೀನು ಏನು ಅಂತ ನನಗೆ ಗೊತ್ತು. ಏನೋ ದೇಶೋದ್ಧಾರ ಕೆಲಸ ಮಾಡಿಸೋ ಥರ ಶುರು ಮಾಡಿ ಆಮೇಲೆ ನನ್ನನ್ನೇ ಯಾಮಾರಿಸ್ತೀಯ.
ಅವೆಲ್ಲ ಆಗಲ್ಲ ಅಲ್ಲಿ ನೋಡು ಡೋರ್ ಕಾಣಿಸ್ತಾ ಇದೆ ತಾನೆ ಅಲ್ಲಿಂದ ಹೋಗ್ತಾ ಇರು ನೀವು ಒಳ್ಳೆಯವರು ಅನ್ಸ್ಕೊಂಡಿರೋರ್ ಸಮಸ್ಯೆನೇ ಇದು ಒಂದು ವಿಷಯ ಏನು ಅಂತ ಕೇಳದೇನೆ ಡೈಲಾಗ್ ಉದ್ರಿಸೋದು ಒಳ್ಳೆದಕ್ಕೆ ಒಳ್ಳೆದಾಗಬೇಕು ಅಂತ ಬಯಸ್ತೀರಾ ಆದ್ರೆ ಅಂತ ಸಂದರ್ಭ ಬಂದಾಗ ಇಂತದ್ದೇನೋ ಎಡವಟ್ ಮಾಡ್ಕೊಂಡು ಹಾಳು ಮಾಡ್ಕೊತೀರಾ ಸ್ವಲ್ಪ ವಿಷಯ ಏನು ಅಂತ ಆದ್ರೂ ಕೇಳು ವಿಕ್ರಮ್ ಆಮೇಲೆ ಇಷ್ಟ ಇದ್ರೆ ಹೆಲ್ಪ್ ಮಾಡು ಇಲ್ಲಾಂದ್ರೆ ಬಿಡು ಸರಿ ಏನು ವಿಷಯ ನೋಡು ಮನೆಯಲ್ಲಿ ಏನೇನೋ ವಿಚಿತ್ರ ಘಟನೆಗಳು ನಡೀತಾ ಇರೋದು ನಿನಗೂ ಗೊತ್ತು ಅದಕ್ಕೋಸ್ಕರ ನಿನ್ನ ಹತ್ರ ಹೆಲ್ಪ್ ಕೇಳೋದಕ್ಕೆ ಬಂದಿದ್ದೀನಿ ಏನು ಹೆಲ್ಪ್ ಅದಕ್ಕೆ ನಾನು ಯಾಕೆ ಬೇಕು ಕೆಲವೊಂದು ಘಟನೆಗಳಿಂದ ಯಾರು ಯಾವ ಕಡೆ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಉದಾಹರಣೆಗೆ ನಿನ್ನೆ ನಿಮ್ಮಮ್ಮ ಸಾಧನಾ ಹತ್ರ ನಾನು ಕರೀತಾ ಇದ್ದೀನಿ ಅಂತ ಹೇಳಿ ಕಳಿಸಿದ್ರು ನಾನಂತೂ ಕರೆದಿರಲಿಲ್ಲ ಅವ್ರು ಯಾಕೆ ಹಾಗಂದ್ರು ಅಂತ ನನಗೆ ಗೊತ್ತಿಲ್ಲ ಅಷ್ಟೇ ಅಲ್ಲ ಅವ್ರು ಹಾಗಂದಿದ್ದನ್ನು ಒಪ್ಪಿಕೊಳ್ಳೋದು ಇಲ್ಲ ಅದು ನಿನಗೂ ಗೊತ್ತು ಅದಕ್ಕೆ ಇವಾಗ ಏನು ಮಾಡಬೇಕು ಅಂತ ಇದೆಯಾ ಅದಕ್ಕೆ ಮೊದಲು ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೋಬೇಕು ನಿಮ್ಮಮ್ಮನ ಬಾಯಿ ಬಿಡಿಸ್ಬೇಕು ಅಂದರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಯಾಕೆ ಅಂದರೆ ಸುಪ್ರಭ ಅವ್ರ ಬಾಯಿಂದ ಹೇಗೆ ಸತ್ಯ ಹೊರಡಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ ನನಗೊಂದು ಸ್ವಲ್ಪ ಟೈಮ್ ಕೊಡು ಏನು ಮಾಡಬೇಕು ಅಂತ ನನಗೆ ಗೊತ್ತು ನನ್ನ ಹತ್ರ ಒಂದು ದಾರಿ ಇದೆ ನೀನ್ ಆಸೆ ಅನ್ಕೊಂಡ್ರದು ಆಸೆ ಅಲ್ಲ ಪ್ರೀತಿ ಅಂತ ನಿನ್ನ ಎದುರುಗಡೆ ನಿರೂಪಿಸೋದಾದ್ರೂ ಹೇಗೆ ವಿಶ್ವದಲ್ಲಿ ನಿಮ್ಗೆ ಏನಾಗಿದೆ ಯಾಕೆ ಹೀಗೆ ಇದ್ದಕ್ಕಿದ್ದಾಗೆ ಬೇರೆಯವರೇ ಅನ್ನೋ ಹಾಗೆ ವರ್ತಿಸ್ತಾ ಇದ್ದೀರಾ ನೀವು ನನ್ನ ಎದುರಿಗೆ ಸರಿಯಾಗಿ ನಡ್ಕೊಂಡ್ರೆ ಸರಿ ಇಲ್ಲಾಂದ್ರೆ ಈಗೇ ಹೋಗಿ ನನ್ನ ಗಂಡನ್ಗೆ ಹೇಳ್ತೀನಿ ಏನು ಗಂಡನ ಹತ್ರ ಹೇಳ್ತೀಯ ಯಾವನೇ ಗಂಡ ಹೇಳಿ ಹೋಗೆ ಯಾರು ಕಂಡ್ರು ಭಯ ಇಲ್ಲ ನಂಗೆ ಅವನನ್ನ ನೋಡಿ ಹೆದರ್ಕೋತೀನಿ ಅನ್ಕೊಂಡಿದ್ಯ ಇದ್ಯಾಕೋ ಸರಿ ಅಂತ ಅನ್ನಿಸ್ತಿಲ್ಲ ಭಾಸ್ಕರ ಅಷ್ಟೊತ್ತಲ್ಲಿ ಮನೆ ಒಳಗಡೆ ಯಾರೋ ಬರೋದು ಅಂತಂದ್ರೆ ಇದು ಬರೀ ನಮ್ಮ ತುಳಸಿ ಕಲ್ಪನೆ ಅಲ್ಲ ನೋಡ ನಿಜವಾಗ್ಲೂ ಮನೆ ಹೆಣ್ಮಕ್ಳೆಲ್ಲ ಭಯ ಬಿಡೋ ಪರಿಸ್ಥಿತಿ ಅದು ಸೆಕ್ಯೂರಿಟಿ ಕಣ್ ತಪ್ಪಿಸಿ ಮನೆ ಒಳಗಡೆ ಬರ್ತಾನೆ ಅಂದ್ರೆ ಅದು ಸಣ್ಣ ವಿಷಯನ ಹೌದಕ್ಕ ಅದಕ್ಕೆ ನಾನು ಖುದ್ದಾಗಿ ಪೊಲೀಸ್ನವ್ರ ಹತ್ರ ಮಾತಾಡಿದ್ದೀನಿ ಅವ್ರಿಗೆಲ್ಲ ವಿಷಯ ವಿವರಿಸಿದ್ದೀನಿ ಅವರು ನಮ್ಮ ಮನೆ ಕಡೆ ಒಂದು ಕಣ್ಣಿಟ್ಟಿರ್ತೀನಿ ಅಂತ ಹೇಳಿದ್ರು ಅವನ ಮನೆಗಳ್ಳನೋ ಮತ್ತೆ ಯಾರೋ ಏನೇ ಆಗಿದ್ರು ಸರಿ ಇನ್ನೊಂದ್ಸರಿ ಅಂತ ಪ್ರಯತ್ನ ಮಾಡಲ್ಲ ಮಾಡೋಕ್ಕಾಗಲ್ಲ ನೀನು ಧೈರ್ಯ ನಿಜ ಭಾಸ್ಕರ
ಇಂಥದ್ದಾದಾಗ ಮನುಷ್ಯರಾಗಿ ನಾವಿಂಥ ಪ್ರಯತ್ನನ ಖಂಡಿತ ಮಾಡಲೇಬೇಕು. ನಮ್ಮನ್ನು ಬಚಾವ್ ಮಾಡ್ಕೊಳ್ಳೋದಕ್ಕೆ ಪೊಲೀಸು ಡಾಕ್ಟ್ರು ಅಂತ ಮೊರೆ ಹೋಗ್ತೇವೆ. ಆದರೆ ಇದಕ್ಕೆಲ್ಲ ಹೊರತಾಗಿ ಒಂದು ಶಕ್ತಿ ಇರುತ್ತಲ್ವಾ, ಅದನ್ನು ಬೇಡ್ಕೊಳ್ಳೋದು ಬೇಡವಾ? ಖಂಡಿತ ಅಕ್ಕ, ನನಗೆ ಸಮಾಧಾನ ಆಗುವಂಥದ್ದನ್ನ ನಾನು ಮಾಡಿದ್ದೀನಿ, ನಿನ್ನ ಮನಸ್ಸಿಗೆ ಸಮಾಧಾನ ಆಗೋದನ್ನು ನೀನು ಮಾಡು. ನೀನು ದೇವ್ರ ವಿಷಯ ಮಾತಾಡ್ತಿರೋದು ತಾನೆ? ಹ್ಞೂ ಭಾಸ್ಕರ, ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅನ್ನಿಸ್ತಾ ಇದೆ. ಆಯ್ತಕ್ಕ, ನೀನು ಯಾವ ದೇವಸ್ಥಾನ ಹೇಳ್ತೀಯೋ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರೋಣ. ಆದರೆ ಒಂದು ಸರಿ ನೀನು ದೇವ್ರನ್ನ ನಂಬ್ತಿ ಅನ್ನೋ ಗ್ಯಾರಂಟಿ ನಿನಗಿದ್ರೆ ಅದರಲ್ಲೇ ನಿನಗೆ ನೆಮ್ಮದಿ ಸಿಗೋ ಹಾಗೆ ನೋಡು. ಅಕ್ಕ, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ತಾನೆ? ದೇವ್ರ ಪೂಜೆ ಮಾಡಿಸ್ಬೇಕು ಅಂತಿದ್ಯಾ, ಮಾಡಿಸು. ಆ ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ಇಟ್ಕೊ, ನೆಮ್ಮದಿ ಆಗಿದೆ ಆಯ್ತಾ? ಏನಾಯ್ತು ಬಾವ, ಹೋಗದೇನು ಹೇಳು ಅಂತಿದ್ರಿ? ನನಗೆ ಗೊತ್ತಿಲ್ಲ, ತುಳಸಿ ಏನೋ ಹೇಳಬೇಕು ಅಂತಿದ್ಲು. ಹೇಳು ತುಳಸಿ, ಅದೇನೋ ಹೇಳಬೇಕು ಅಂತ ಹೇಳ್ತಿದ್ದೆ ಅಲ್ವಾ? ಏನೂ ಸಂಕೋಚ ಪಡ್ಕೋಬೇಡ, ಹೇಳು. ಏನೂ ಇಲ್ಲ, ನಾನು ಸುಮ್ಮನೆ ಹಾಗೆ ಏನೋ ಹೇಳ್ತಾ ಇದ್ದೆ ಅಷ್ಟೆ. ಆದರೆ ನೀವ್ಯಾಕೋ ತುಂಬ ಗಾಬರಿ ಆಗಿರೋ ಥರ ಕಾಣಿಸ್ತಾ ಇದ್ದೀರ? ಏನಾಯ್ತು ತುಳಸಿ, ಯಾಕೆ ಹೇಳ್ತಾ ಇಲ್ಲ? ಕೆಲವೊಂದು ವಿಷಯನೇ ಹಾಗೆ ಬಿಸಿ ತುಪ್ಪದ ಥರ, ನುಂಗಕ್ಕೂ ಆಗಲ್ಲ, ಉಗುಳಕ್ಕೂ ಆಗಲ್ಲ. ಅಂಥದ್ದು ಏನೇ ಇದ್ರೂ ಭಯ ಪಡಬೇಡಿ ತುಳಸಿ, ನಾನು ನಿಮ್ಮ ಜೊತೆ ಇದ್ದೀನಿ. ಯಾವುದಕ್ಕೂ ಹೆದರ್ಕೋಬೇಡಿ, ಏನೂ ಚಿಂತೆ ಮಾಡಬೇಡಿ. ಏನೇ ವಿಷಯ ಇದ್ರು ನನ್ನ ಹತ್ರ ಬಂದು ಹೇಳಿ. ಏನು ಮಾಡೋದು, ನಾವು ನಮ್ಮ ಪಾಡಿಗೆ ಸುಮ್ಮನೆ ಇರ್ತೀವಿ ಅಂದರು ಕೆಲವು ಜನ ಸುಮ್ಮನೆ ಇರೋಕ್ಕೆ ಬಿಡಲ್ಲ. ಒಂದಂತೂ ನಿಜ, ನನ್ನ ತಾಳ್ಮೆನ ಕೆಲವರು ದೌರ್ಬಲ್ಯ ಅಂತ ತಿಳ್ಕೊಂಡಿದ್ರೆ ಹಾಗೆ ತಿಳ್ಕೊಂಡಿರೋರು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಅರ್ಥ ಅಷ್ಟೆ. ಅವ್ರ ತಪ್ಪನ್ನು ಅವ್ರು ತಿದ್ಕೊಳ್ಳದೆ ಇದ್ರೆ ಖಂಡಿತ ಅನುಭವಿಸ್ಬೇಕಾಗುತ್ತೆ. ನಿಮ್ಮ ಹೆಂಡತಿ ಅಂದರೆ ಸುಮ್ಮನೆ ಅಲ್ಲ ರೀ, ನಿಮ್ಮ ರಕ್ಷಣೆ ನನಗಿದೆ ಅಂತ ನನಗೆ ಗೊತ್ತು. ನನ್ನ ಸುದ್ದಿಗೆ ಬಂದರೆ ಸುಟ್ಟು ಬೂದಿ ಆಗ್ತಾರೆ. ಪಾಪ ತುಳಸಿ, ನನಗೆ ರಾತ್ರಿ ನಡೆದಿರೋ ಘಟನೆಯಿಂದಾಗಿ ತುಂಬ ಚಿಂತೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಮತ್ತೆ ಅವನಿಂದ ತೊಂದರೆ ಆಗುತ್ತೇನೋ ಅಂತ ತುಂಬ ಭಯ ಪಡ್ತಾ ಇದ್ದಾರೆ. ನೀನೇನು ಹೆದರಬೇಡ ಸಾಮ್ರಾಟ್. ಅಲ್ಲಿ ಸಾಧನಕ್ಕನ್ ಸಂಸಾರ ನುಚ್ಚು ನೂರಾಗುತ್ತೆ. ಹೇಳದೇ ಇದ್ರೆ ಈ ವ್ಯಕ್ತಿ ಹಿಂಸೆ ತಪ್ಪಲ್ಲ, ಇವ್ರಾಗ ಇದ್ದಕ್ಕಿದ್ದಕ್ಕೆ ಹೀಗಾದ್ರು. ಅಲ್ಲ, ಮೊದಲಿಂದನೇ ಇವ್ರು ಹೀಗೇನಾ? ನನಗೆ ಗೊತ್ತಾಗ್ಲಿಲ್ವಾ? ಇದೆಲ್ಲದರಿಂದ ಬಚಾವಾಗೋದು ಹೇಗೆ? ಇದೆಯಮ್ಮ, ಪರಿಹಾರ ಖಂಡಿತ ಇದೆ.
ಯಾರು ನೀವು? ನಾನು ಯಾರು ಅನ್ನೋದು ಹಾಗಿರಲಿ, ಪರಿಹಾರ ಎಲ್ಲಿದೆ ಅನ್ನೋದನ್ನ ನೋಡು. ಅದೇ ಎಲ್ಲಿದೆ ಪರಿಹಾರ? ಯಾವ ಪರಿಹಾರ?